ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಎನ್ಕೆಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಶಿಕ್ಷಕಿಯರಿಗೆ ಮಾಸಿಕ ಋತುಸ್ರಾವದ ಅವಧಿಯಲ್ಲಿ ಮೂರು ದಿನ ಮುಟ್ಟಿನ ರಜೆ ನೀಡಬೇಕು ಎಂದು ಉತ್ತರ ಪ್ರದೇಶದ ಶಿಕ್ಷಕಿಯರ ಸಂಘ ಆಗ್ರಹ ಮಾಡಿದೆ. ಆನ್ಲೈನ್ ಗೇಮ್ ಫ್ರೀ ಫೈರ್ನಲ್ಲಿ 40,000 ರೂಪಾಯಿ ಕಳೆದುಕೊಂಡ ಬಾಲಕನೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿರುವ ದುರ್ಘಟನೆ ಮಧ್ಯಪ್ರದೇಶದ ಛತಾರ್ಪುರ್ ಜಿಲ್ಲೆಯ ಶಾಂತಿನಗರದಲ್ಲಿ ನಡೆದಿದೆ. ರಾಜ್ಯಕ್ಕೆ ಬರಬೇಕಾದ 11,400 ಕೋಟಿ ರೂಪಾಯಿ ಜಿಎಸ್ಟಿ ಪರಿಹಾರ ಬಾಕಿಯನ್ನ ಮಾಸಿಕವಾರು ಬಿಡುಗಡೆ ಮಾಡಲು ಒಪ್ಪಿರುವ ಕೇಂದ್ರ ಸರ್ಕಾರ ಕೋವಿಡ್ ನಿಯಂತ್ರಣಕ್ಕಾಗಿ ರಾಜ್ಯದಲ್ಲಿ ಆರೋಗ್ಯ ಮೂಲಸೌಕರ್ಯಕ್ಕೆ 800 ಕೋಟಿ ರೂಪಾಯಿ ಬಿಡುಗಡೆ ಮಾಡುವ ಭರವಸೆಯನ್ನ ನೀಡಿದೆ. ಸದನದಲ್ಲಿ ಸದಸ್ಯರ ನಡವಳಿಕೆ, ಶಿಸ್ತು, ಸಭ್ಯತೆ ಬಗ್ಗೆ ನಿಯಮಾವಳಿಗಳ ತಿದ್ದುಪಡಿ ಶಿಫಾರಸು ಸಿದ್ದವಾಗಿದ್ದು ಮುಂದಿನ ವಿಧಾನಮಂಡಲ ಅಧಿವೇಶನದಲ್ಲಿ ಮಂಡಿಸಲಾಗುವುದು ಎಂದು ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರಯ್ಯ ಹೆಗಡೆ ಕಾಗೇರಿಯವರು ಹೇಳಿದ್ದಾರೆ. ರಾಜ್ಯದ ಎಲ್ಲ ಸಮುದಾಯಗಳ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಆರ್ಥಿಕ ಸ್ಥಿತಿಗತಿ ಅರಿಯಲು ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ನಡೆಸಿರುವ ಜಾತಿ ಗಣತಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಲು ನಿರ್ದೇಶನ ನೀಡುವಂತೆ ಕೋರಿ ಸಲ್ಲಿಸಿರುವಾಗಿರುವ ಅರ್ಜಿ ಸಂಬಂಧ ಹೈಕೋರ್ಟ್ ಸರ್ಕಾರ ಮತ್ತು ಆಯೋಗಕ್ಕೆ ನೋಟಿಸ್ ಜಾರಿಗೊಳಿಸಿದೆ. ಮೇಕೆದಾಟು ಅಣೆಕಟ್ಟು ನಮ್ಮ ಪಾಲಿನ ನೀರು ಬಳಸಿಕೊಳ್ಳುವ ಯೋಜನೆ, ಈ ಯೋಜನೆ ಮಾಡಬಾರದು ಎಂದು ಯಾವ ಆದೇಶವೂ ಇಲ್ಲ, ಹೀಗಾಗಿ ಸರ್ಕಾರದ ಯೋಜನೆ ಆರಂಭಿಸಲಿ, ನಾವು ಸಂಪೂರ್ಣ ಸಹಕಾರ ನೀಡುತ್ತೇವೆ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಆಗ್ರಹ ಮಾಡಿದ್ದಾರೆ. ಟೋಕಿಯೋ ಒಲಿಂಪಿಕ್ಸ್ ಬ್ಯಾಡ್ಮಿಂಟನ್ ಮಹಿಳೆಯರ ಸಿಂಗಲ್ಸ್ ಸೆಮಿಫೈನಲ್ ಹಣಾಹಣಿಯಲ್ಲಿ ಭಾರತದ ಪಿವಿ ಸಿಂಧು ಚೈನೀಸ್ ತುಪೈ ತಾಯ್ ಚು ಇಂಗ್ ವಿರುದ್ಧ 2-0 ಅಂತರದಲ್ಲಿ ಸೋಲುವ ಮೂಲಕ ಫೈನಲ್ ತಲುಪಲು ವಿಫಲರಾಗಿದ್ದಾರೆ. ಆ ಮೂಲಕ ಭಾರತದ ಆಟಗಾರ್ತಿಯ ಚಿನ್ನದ ಪದಕದ ಕನಸು ಭಗ್ನವಾಗಿದೆ. ಕೆಲ ದಿನಗಳ ಹಿಂದೆ ನಟಿ ವರಲಕ್ಷ್ಮಿ ಶರತ್ ಕುಮಾರ್ ಅವರು ಐಶ್ವರ್ಯ ರೈ ಬಚ್ಚನ್, ಅಭಿಷೇಕ್ ಬಚ್ಚನ್, ಆರಾಧ್ಯ ಜೊತೆಗಿನ ಫೋಟೋಗಳನ್ನು ಹಂಚಿಕೊಂಡಿದ್ರು. ಆ ಫೋಟೋದಲ್ಲಿ ಐಶ್ವರ್ಯ ತನ್ನ ಹೊಟ್ಟೆ ಮರಿಮಾಚುವಂತೆ ಕೈ ಇಟ್ಟುಕೊಂಡಿದ್ರು. ಹೀಗಾಗಿ ನಟಿಗರಿಗೆ ಐಶ್ವರ್ಯ ಮತ್ತೆ ತಾಯಿ ಆಗಲಿದ್ದಾರಾ ಎಂಬ ಪ್ರಶ್ನೆ ಮೂಡಿದೆ. ಮಾಜಿ ಸಿಬಿಐ ಅಧಿಕಾರಿ ರಾಕೇಶ್ ಅಸ್ಥಾನಾ ಅವರನ್ನು ದಿಲ್ಲಿ ಪೊಲೀಸ್ ಆಯುಕ್ತರನ್ನಾಗಿ ನೇಮಕ ಮಾಡಿರುವುದರ ವಿರುದ್ಧ ದಿಲ್ಲಿಯ ಆಮ್ ಆದ್ಮಿ ಪಕ್ಷದ ಸರ್ಕಾರ ನಿರ್ಣಯ ತೆಗೆದುಕೊಂಡಿದೆ. ಕೇಂದ್ರ ಗೃಹ ಸಚಿವಾಲಯ ನೇಮಕವನ್ನು ಹಿಂಪಡೆಯಬೇಕು ಎಂದು ನಿರ್ಣಯದಲ್ಲಿ ಆಗ್ರಹಿಸಲಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಕೊರೋನಾ ವೈರಸ್ ಪ್ರಕರಣಗಳ ಸಂಖ್ಯೆಯಲ್ಲಿ ಭಾರಿ ಏರಿಕೆಯಾಗಿದ್ದು ಡೆಲ್ಟಾ ತಳಿಯ 4ನೇ ಅಲಿಯನ್ನು ಆರಂಭಿಸಿದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಕಳವಳವನ್ನು ವ್ಯಕ್ತಪಡಿಸಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಎನ್ಕೆಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹುಬ್ಬಳ್ಳಿಯ ಖ್ಯಾತ ಎಂಎಸ್ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯಲ್ಲಿ 13 ವರ್ಷ ಅನುಭವವಿರುವ ವೈದ್ಯರ ನೇತೃತ್ವದಲ್ಲಿ ದಿನಾಂಕ 1/8/2021 ವರ್ಣಿಕಾ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಈಗ ನಿಮ್ಮ ರಾಮದುರ್ಗ ನಗರದಲ್ಲಿ ನೂತನವಾಗಿ ಪ್ರಾರಂಭವಾಗಲಿದೆ. ಸುಸಜ್ಜಿತ ಶಸ್ತ್ರಚಿಕಿತ್ಸೆ ಘಟಕ, ಕಣ್ಣಿನ ಪೊರೆಗೆ ಅತ್ಯಾಧುನಿಕ ಕೋಲ್ಡ್ ಫೈಕೋ ಶಸ್ತ್ರಚಿಕಿತ್ಸೆ, ಸಂಪೂರ್ಣ ಕಂಪ್ಯೂಟರ್ನಿಂದ ಕಣ್ಣಿನ ಪರೀಕ್ಷೆ, ಕಣ್ಣಿನ ಪ್ಲಾಸ್ಟಿಕ್ ಸರ್ಜರಿ, ಕಾಂಟ್ಯಾಕ್ಟ್ ಲೆನ್ಸ್ ಜೋಡಣೆ, ಚಿಕ್ಕ ಮಕ್ಕಳ ಕಣ್ಣಿನ ಪರೀಕ್ಷೆ, ಆಪ್ಟಿಕಲ್ ಮತ್ತು ಮೆಡಿಕಲ್ ಸೌಲಭ್ಯ, ಲ್ಯಾಬೊರೇಟರಿ, ಕಣ್ಣಿನ ಎಲ್ಲ ಚಿಕಿತ್ಸೆಗಳು ಲಭ್ಯವಿರುತ್ತದೆ. ಆದ್ದರಿಂದ ಈ ಎಲ್ಲ ಚಿಕಿತ್ಸೆಗಳ ಲಭ್ಯವಿರುವ ಆಸ್ಪತ್ರೆಯ ರಾಮದುರ್ಗ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಜನರು ಬಂದು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಡಾಕ್ಟರ್ ವಿನಯ್ ಎಸ್ ಸುಲ್ತಾನಪುರ ಹಾಗೂ ರೇಣುಕಾ ವಿ ಸುಲ್ತಾನಪುರ ತಂಡವು ವಿನಂತಿಸಿಕೊಳ್ಳುತ್ತಿದೆ. ಸ್ಥಳ: ಕೆನರಾ ಬ್ಯಾಂಕ್ ಹತ್ತಿರ ನಾಯಕ ಕಾಂಪ್ಲೆಕ್ಸ್, ಬಸವ ಮಾರ್ಗ, ಬೆಳಗಾವಿ ರಸ್ತೆ, ರಾಮದುರ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 08335244222.